ಟಿಲ್ ನೌ 84 ಎಪಿಸೋಡ್ಸ್ ಆಗಿದೆ ಮೆಂಬರ್ಸ್ 110 ಎಪಿಸೋಡ್ಸ್. ಸೊ ಇಲ್ಲಿವರೆಗೂ ಒಂದು ಎಪಿಸೋಡು ಬೋರ್ ಆಗಿಲ್ಲ. ಆದರೆ ಮೊನೊಟನಸ್ ಬ್ರೇಕ್ ಮಾಡೋದಕ್ಕೆ ಏನಾದರೂ ಇನ್ನೂ ಸ್ಪೈಸಿ ಎಲಿಮೆಂಟ್ಸ್ ಆ್ಯಡ್ ಮಾಡಿದ್ರಾ? ರಮೇಶ್ ಸರ್ ಹೇಳ್ತಾ ಇದ್ರು ಅವಾಗಲೇ ಸೆಟ್ ನೈನ್ ಸ್ವಲ್ಪ ಎಲಾಬ್ರೇಟ್ ಮಾಡಿದ್ದೀವಿ ಅಂತೆಲ್ಲ ಹೇಳ್ತಾ ಇದ್ರು. ಸೊ ಏನು ಅಪ್ಗ್ರೇಡೇಷನ್ ಇದೆ ಸರ್ ಈ ಸೀಸನಲ್ಲಿ ಅಂತ? ಹಂಗೆ ನೋಡಿದ್ರೆ ಫಾರ್ಮ್ಯಾಟಿನ ಮೂಲಕ್ಕೇನು ಚೇಂಜ್ ಮಾಡಿಲ್ಲ. ಅಫ್ಕೋರ್ಸ್ ಯೂಶ್ವಲಿ ಇದಕ್ಕಿಂತ ಒಂದು ದೊಡ್ಡ ಫ್ಲೋರ್ನಲ್ಲಿ ಸೆಟ್ ಹಾಕಿದ್ದೀವಿ. ಸೆಟ್ ಎಷ್ಟೇ ದೊಡ್ಡದಾದರೂ ಕೂಡ ಅಗೈನ್ ಇಡೀ ಕಾರ್ಯಕ್ರಮದ ಚೀಫ್ ಗೆಸ್ಟ್ ಅವರೇ. ಸೊ ಅವರು ಶಾಶ್ವತವಾಗಿದ್ದಾರೆ. ಆ್ಯಂಡ್ ಅದ್ರ ಏನು ಫಾರ್ಮ್ಯಾಟ್ ಏನು ಬರುವಂಥ ಟನಲ್ ಇರಬಹುದು, ಕಥೆಗಳನ್ನು ಹೇಳುವಂತಹ ವೀಕೆಂಡ್ ಟೆಂಟ್ ಇರಬಹುದು, ಅತಿಥಿಗಳು ಕೂತ್ಕೊಳ್ಳುವಂತಹ ರೆಡ್ ಸೋಫಾ ಇರಬಹುದು, ಆ ಬೇಸಿಕ್ ಎಲಿಮೆಂಟ್ಗಳೆಲ್ಲ ಹಾಗೇ ಇದ್ದಾವೆ. ಅದನ್ನು ಬಿಟ್ಟು ಇದರ ಇನ್ನೊಂದು ದೊಡ್ಡ ತಾಕತ್ತು ಅಂತ ಹೇಳಿದ್ರೆ ಇದರ ರಿಸರ್ಚ್ ಟೀಮ್. ಸೊ ಯಾವುದೇ ಗಣ್ಯರನ್ನು ಅಥವಾ ಯಾರೇ ಸಾಧಕರನ್ನು ಸೆಲೆಕ್ಟ್ ಮಾಡಾದ್ಮೇಲೆ ಅದರ ಹಿಂದೆ ಒಂದು ದೊಡ್ಡ ಎಕ್ಸಸೈಸ್ ನಡೆಯುತ್ತೆ. ಅದನ್ನ ಫ್ರೀಡಮ್ ಆಪಲ್ ಕಲ್ತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕ್ಯಾಂಡಲ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಸೀಸನ್ 1 ಅಷ್ಟೇ ಜತನದಿಂದ ಮಾಡ್ತಿದ್ದೇವೆ, ಅದಕ್ಕೆ ಹೆಚ್ಚಿಗೆ ಟೈಮ್ ಕೊಟ್ಟಿದ್ದೇವೆ. ಆ್ಯಂಡ್ ಲಾಸ್ಟ್ ಸೀಸನಲ್ಲಿ ಕೊನೆಯ ವಾರದಲ್ಲಿ ಒಂದಷ್ಟು ಯುವ ಸಾಧಕರುಗಳನ್ನು ಕರ್ಕೊಂಡು ಬಂದು ಮಾಡುವಂಥ ಕೆಲಸ ಆಗಿತ್ತು. ಸೊ ಈ ಸಾರಿ ಯೂಶ್ವಲಿ ಒಂದಷ್ಟು ನಂಬರ್ಗಳು ಆಚೆಚೆ ಆದರೂ ಕೂಡ ಆ ಥರದ ಪ್ರಯತ್ನಗಳು ಖಂಡಿತ ನಡೆಯುತ್ತೆ. ಸೊ ಆ ಕೆಲಸದಲ್ಲಿ ಟೀಮ್ ಆಲ್ರೆಡಿ ನಡೀತಾ ಇದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ರಮೇಶ್ ಸರ್ ಯಾವಾಗಲೂ ಹೇಳ್ತಿರ್ತಾರೆ, ದ್ಯಾನ್ ಗೆಟಿಂಗ್ ಎನಿ ಬೇರೆ ಸೆಲಿಬ್ರಿಟಿಗಳಿಗಿಂತ ರಮೇಶ್ ಸರ್ ಲೈಕ್ಸ್ ಆ ಥರದ ಎಪಿಸೋಡ್ಗಳನ್ನು. ಡೆಫಿನೆಟ್ಲಿ ಈ ಸೀಸನಲ್ಲಿ ಒಂದಷ್ಟು ಸಿನಿಮೇತರ ಸಾಧಕರುಗಳನ್ನು ಕೂಡ ಕರ್ಕೊಂಡು ಬರುವಂಥ ಪ್ರಯತ್ನ ಡೆಫಿನೆಟ್ಲಿ ನಡೆಯುತ್ತೆ. ಅದರ್ವೈಸ್ ಫಾರ್ಮ್ಯಾಟ್ ಇಟ್ ಅದು ತುಂಬ ಚೆನ್ನಾಗಿರೋ ವಿಷಯ ಅದು. ಅದನ್ನು ಏನೋ ಸ್ಪೈಸಿ ಮಾಡಬೇಕು ಅಂತೇಳಿ ಮುಟ್ಟಿ ಅದನ್ನು ಡೈಲ್ಯೂಟ್ ಮಾಡಲಿಕ್ಕೆ ಹೋಗ್ತಿಲ್ಲ, ಬೇಸಿಕ್ಕಿಗೆ ಸ್ಟಿಕ್ ಆಗ್ತಾ ಇದ್ದೇವೆ. ಇನ್ನೊಂದು ಕ್ವೆಶನ್ ಕೇಳ್ತೀನಿ ಸರ್, ಟಿಲ್ ಟುಡೇ ಇಷ್ಟು ಎಪಿಸೋಡ್ಗಳಲ್ಲಿ ಎಲ್ಲೂ ಒಂದು ಕಂಟೆಂಟ್ ಕೂಡ ನೋಡಪ್ಪ ಇವರು ಫೇಕ್ ನ್ಯೂಸ್ ಕೊಡ್ತಿದ್ದಾರೆ ಅಥವಾ ಈ ಕಂಟೆಂಟ್ ಇದೆಲ್ಲ ಇದು ರಿಯಾಲಿಟಿಗೆ ತುಂಬ ದೂರ ಇದೆ ಅಂತ ಎಲ್ಲೂ ಯಾರೂ ಒಂದು ಬೆರಳೆತ್ತಿ ತೋರಿಸಿಲ್ಲ. ಸೊ ರಿಸರ್ಚ್ ಟೀಮ್ ತುಂಬ ಸ್ಟ್ರಾಂಗ್ ಇದೆ ಅನಿಸುತ್ತೆ. ಸೊ ಅದನ್ನೆಲ್ಲ ಮೇಂಟೈನ್ ಮಾಡ್ಬೇಕಂದ್ರೆ ಒಂದು ಅದರಿಂದನೇ ಒಂದು ದೊಡ್ಡ ಕ್ರೆಡಿಬಿಲಿಟಿ ಕಂಡುಕೊಂಡಿದೆ, ಝೀ ಇರ್ಬೋದು ಅಥವಾ ಈ ಕಾರ್ಯಕ್ರಮ ಇರ್ಬೋದು. ಸೊ ಅದನ್ನು ಹೆಂಗೆ ಮೇಂಟೈನ್ ಮಾಡ್ತಿದ್ದೀರಾ ಅಂತಕ್ಕಂಥದ್ದು ಇಟ್ಸ್ ಅ ಬಿಗ್ ಚಾಲೆಂಜ್ ಆ್ಯಕ್ಚುಲಿ. ಏನೋ ಟ್ವೀಟ್ ಮಾಡ್ಬೇಕಂದ್ರೆ ಕಷ್ಟ ಪಡ್ಬೇಕು ಸರ್, ಸತ್ಯ ಹೇಳ್ಬೇಕಂದ್ರೆ ನಂಗೆ ಕಷ್ಟ ಇಲ್ಲ. ಸೊ ಅದನ್ನು ಇರೋ ಕಥೆಯನ್ನು ಇರೋ ಹಾಗೆ ಹೇಳೋದು ಬಹಳ ಸುಲಭ. ಸೊ ಅದನ್ನು ಬಹಳ ಹಾನೆಸ್ಟಾಗಿ ಹೇಳುವಂಥ ಪ್ರಯತ್ನ ಮಾಡ್ತೀವಿ. ಅದು ಅದು ಸಿಪ್ ಸರ್ ಅದನ್ನು ಮಾತನಾಡ್ತಿದ್ವಿ ಅಲ್ಲಿ ಕೂತ್ಕೊಂಡು, ಈ ಕಾರ್ಯಕ್ರಮ ಏನೋ ನಾವು ಮಾಡಿದ್ದು ಅದು ಅನ್ನೋದೆಲ್ಲ ಸುಳ್ಳು. ಅದು ಆ್ಯಕ್ಚುಲಿ ಅದಾಗಿರುವಂಥದ್ದು ಅದಕ್ಕೊಂದು ಪ್ಯೂರಿಟಿ ಇದೆ, ಅದು ಅದು ನ್ಯಾಚುರಲಾಗಿ ಹಾಗೆ ಉಳ್ಕೊಂಡು ಬಂದಿದೆ. ಆ್ಯಂಡ್ ಪ್ರತಿ ನೀವು 2014 ಆ ಸೀಸನ್ನ ತಗೊಂಡ್ರೆ ರಿಸರ್ಚ್ ಟೀಮ್ ಎಲ್ಲವೂ ಚೇಂಜ್ ಆಗಿದೆ. ಬಟ್ ಅದರ ಮೂಲ ಎಷ್ಟು ಚೆಂದಾಗಿ ಒಂದು ಕಾರ್ಬನ್ ಕಾಪಿ ಹೆಂಗೆ ಸೆಟ್ ಆಗಿದೆ ಅಂತ ಹೇಳಿದ್ರೆ ಅದನ್ನು ಮೀರಿ ಯಾರೂ ಹೋಗೋದಕ್ಕಾಗೋದಿಲ್ಲ. ಸೊ ಭಾಸ್ಕಿ ಇರ್ಬೋದು, ಶರಣ ಇರ್ಬೋದು, ಆ ತಂಡ, ಅವರ ರಿಸರ್ಚ್ ಟೀಮ್ಗಳು ಎಲ್ಲರೂ ಕೂಡ ಅದನ್ನು ಬಹಳ, ನಾನು ಆಗಲೇ ಹೇಳಿದ್ನಲ್ಲ, ಬಹಳ ಶ್ರದ್ಧೆಯಿಂದ ಮಾಡುವಂಥ ಕೆಲಸ ಇದು. ಬಹಳ ಭಯದಿಂದ ಆ್ಯಂಡ್ ಸ್ವಲ್ಪ ಅತಿ ಹೆಚ್ಚಿನ ಜವಾಬ್ದಾರಿಯಿಂದ ಮಾಡ್ತೀವಿ, ಹಾಗಾಗಿ ಅದಕ್ಕೆ ಮೋಸ ಆಗೋದಕ್ಕೆ ಬಿಡೋದಿಲ್ಲ ಸರ್. ಫ್ರೀಡಮ್ ಆಪಲ್ ಕಲ್ತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕ್ಯಾಂಡಲ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.